ತಿರುಪತಿ ತಿಮ್ಮಪ್ಪ ಅಂದ ಮೇಲೆ ನಮಗೆ ನೆನಪಿಗೆ ಬರುವುದು ತಿರುಪತಿ ಲಾಡು, ಏಳು ಬೆಟ್ಟಗಳು, ಅಲ್ಲಿ ಸಿಗುವ ಪುಳಿಯೋಗರೆ, ಮೊಸರನ್ನ, ಪೊಂಗಲ್ ಪ್ರಸಾದಗಳು. ಇದರ ಜೊತೆಗೆ ಅಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಮುಡಿ ಕೊಡುವುದು. ಹಾಗಾದರೆ ತಿಮ್ಮಪ್ಪನಿಗೆ ಯಾಕೆ ಮುಡಿ ಕೊಡುತ್ತಾರೆ ಎಂಬ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಇದೇ ತಿರುಮಲ ಬೆಟ್ಟದಲ್ಲಿ ಒಂದು ಹುತ್ತವಿತ್ತು. ಆ ಹುತ್ತದಲ್ಲಿ ಶ್ರೀನಿವಾಸ ನೆಲೆಯಾಗಿದ್ದ. ಆ ಜಾಗಕ್ಕೆ ಪ್ರತಿದಿನ ಒಂದಿಷ್ಟು ಹಸುಗಳು ಮೇಯಲು ಬರುತ್ತಿತ್ತು. ಅದರಲ್ಲಿ ಕಾಮಧೇನುವೆಂಬ ಹಸು ಪ್ರತಿದಿನ ಈ ಹುತ್ತಕ್ಕೆ ಬಂದು ಹಾಲೆರೆದು ಹೋಗುತ್ತಿತ್ತು. ಈ ಕಾರಣಕ್ಕೆ ದನ ಸಾಕಿದವನಿಗೆ ಕಾಮಧೇನುವಿನಿಂದ ಹಾಲು ದೊರೆಯುತ್ತಿರಲಿಲ್ಲ. ಇದಕ್ಕೆ ಕಾರಣವೇನೆಂದು ಒಮ್ಮೆ ದನ ಕಾಯುವವನು ಕಾಮಧೇನುವನ್ನ ಹಿಂಬಾಲಿಸಿದ. ಆಗ ಅದು ಹುತ್ತಕ್ಕೆ ಹಾಲೆರೆಯುತ್ತದೆ ಎಂಬ ವಿಷಯ ಗೊತ್ತಾಗುತ್ತದೆ. ಅದೇ ಕ್ಷಣ ಕೈಯಲ್ಲಿದ್ದ ಕೊಡಲಿಯನ್ನು ತೆಗೆದು ದನಗಾಹಿ ಕಾಮಧೇನುವಿನೆಡೆಗೆ ಬಿಸಾಕುತ್ತಾನೆ. ಆದರೆ ಅದು ಕಾಮಧೇನುವಿಗೆ ತಾಗದೆ ಹುತ್ತದಲ್ಲಿದ್ದ ಶ್ರೀನಿವಾಸನ ತಲೆಗೆ ತಾಗುತ್ತದೆ. ಈ ಕಾರಣಕ್ಕೆ ತಲೆಯ ಭಾಗದ ಕೂದಲು ಕತ್ತರಿಸಲ್ಪಡುತ್ತದೆ. ಆಗ ಅಲ್ಲೇ ಇದ್ದ ಶ್ರೀನಿವಾಸನ ಪರಮಭಕ್ತೆ ನೀಲಾದೇವಿ ತನ್ನ ಕೂದಲನ್ನ ತುಂಡರಿಸಿ ಶ್ರೀನಿವಾಸನ ತಲೆಗೆ ಜೋಡಿಸುತ್ತಾಳೆ. ಆಗ ಶ್ರೀನಿವಾಸ, ತಿರುಮಲಕ್ಕೆ ಬರುವ ಭಕ್ತರು ಕೊಡುವ ಮುಡಿ ನಿನ್ನಿಂದಲೇ ನನಗೆ ಅರ್ಪಿತವಾಗಲಿ ಎಂದು ಹೇಳುತ್ತಾನೆ. ಆದ್ದರಿಂದಲೇ ಬೇಡಿಕೆಗಳು ಈಡೇರಲು, ಮಕ್ಕಳಿಗೆ ಒಳ್ಳೆಯದಾಗಲಿ ಎಂಬ ಕಾರಣಕ್ಕೆ ತಿರುಪತಿಗೆ ಮುಡಿ ನೀಡುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.